ವೀಕ್ಷಕರೇ ಜೈಲಿಗೆ ಹೋದಂತಹ ಮಹಿಳಾ ಪ್ರಧಾನಿಗಳ ಸಂಖ್ಯೆಗೇನು ಕಡಿಮೆ ಇಲ್ಲ ಅಂತ ಹೇಳಬಹುದು ಎಸ್ ನಾವೀಗ ಸದ್ಯಕ್ಕೆ ಮ್ಯಾನ್ಮಾರ್ನ ನೊಬೆಲ್ ಪ್ರಶಸ್ತಿ ವಿಜೇತೆ ಮತ್ತು ಪ್ರಜಾಪ್ರಭುತ್ವ ಪರ ನಾಯಕಿ ಆಂಗ್ ಸಾನ್ ಸೂಕಿ ಅವರಿಗೆ ಆರು ವರ್ಷಗಳ ಕಾಲ ಜೈಲು ಶಿಕ್ಷೆಯಾದ ವಿಚಾರವನ್ನ ಹೇಳ್ತಾ ಇದ್ದೀವಿ ಕಳೆದ ವರ್ಷ ಸೇನಾ ಕ್ರಾಂತಿಯ ನಂತರ ಆಂಗ್ ಸಾನ್ ಸೂಕಿಯನ್ನ ಅರೆಸ್ಟ್ ಮಾಡಲಾಗಿತ್ತು ಯಾಂಗೋನ್ ಪ್ರಾಂತ್ಯದ ಮುಖ್ಯಮಂತ್ರಿಯಿಂದ ಹನ್ನೊಂದು ಕೆಜಿ ಚಿನ್ನ ಮತ್ತು ನಗದನ್ನ ತೆಗೆದುಕೊಂಡ ಆರೋಪ ಅವ್ರ ಮೇಲಿತ್ತು ಆದರೆ ಆಂಗ್ ಪರ ವಕೀಲರು ಭ್ರಷ್ಟಾಚಾರದ ಆರೋಪವನ್ನ ತಳ್ಳಿ ಹಾಕಿದರು ಪ್ರಸ್ತುತ ಮಿಲಿಟರಿ ಆಡಳಿತ ಆಂಗ್ಸಾನ್ ಸೋಕಿಯನ್ನ ಅಜ್ಞಾತ ಸ್ಥಳದಲ್ಲಿ ಗೃಹ ಬಂಧನದಲ್ಲಿ ಇರಿಸಿದೆ ಈ ಹಿಂದೆ ಕೂಡ ದೇಶದ ಮಹಿಳಾ ಮುಖ್ಯಸ್ಥೆಯೊಬ್ಬರು ಅಧಿಕಾರದಿಂದ ಕೆಳಗಿಳಿದ ನಂತರ ಜೈಲಿಗೆ ಹೋಗಬೇಕಾದ ಅನೇಕ ಸಂದರ್ಭಗಳಿವೆ ತುರ್ತು ಪರಿಸ್ಥಿತಿಯ ನಂತರ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಕೂಡ ಜೈಲಿಗೆ ಹೋಗಿ ಬಂದ ಉದಾಹರಣೆ ಇದೆ ನೋಡಿ ಸೇನಾ ದಂಗೆಯ ನಂತರ ಆಂಗ್ಸಾನ್ ಸೂಕಿ ನೇತೃತ್ವದ ಪ್ರಜಾಪ್ರಭುತ್ವ ಸರ್ಕಾರವನ್ನ ವಜಾಗೊಳಿಸಲಾಗುತ್ತೆ ಇಲ್ಲಿನ ನ್ಯಾಯಾಲಯಗಳನ್ನು ಮಿಲಿಟರಿ ಅಧಿಕಾರಿಗಳು ಆಕ್ರಮಿಸಿಕೊಂಡಿದ್ರು ಅಂದಿನಿಂದ ಆಂಗ್ ವಿರುದ್ಧ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಇದು ಕೋವಿಡ್ ನಿಯಮಗಳನ್ನ ಉಲ್ಲಂಘಿಸಿದ್ರಿಂದ ಹಿಡಿದು ಭ್ರಷ್ಟಾಚಾರ ಮತ್ತು ದೇಶದ್ರೋಹದವರೆಗಿನ ಆರೋಪಗಳನ್ನು ಕೂಡ ಒಳಗೊಂಡಿದೆ ಆಂಗ್ಗೆ ಈಗಾಗಲೇ ಹಲವು ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ತಪ್ಪಿತಸ್ಥೆ ಅಂತ ಸಾಬೀತಾದ್ರೆ ಒಟ್ಟು ಶಿಕ್ಷೆ ನೂರು ವರ್ಷಗಳಿಗಿಂತ ಜಾಸ್ತಿ ಆಗಬಹುದು ಬಾಂಗ್ಲಾದೇಶದ ಮಹಿಳಾ ಪ್ರಧಾನಿಗಳಂತೂ ಒಬ್ರನ್ನೊಬ್ರು ಜೈಲಿಗೆ ಕಳುಹಿಸೋದ್ರಲ್ಲೇ ಇರ್ತಾರೆ ಅನ್ಸುತ್ತೆ ನೆರೆಯ ಬಾಂಗ್ಲಾದೇಶವನ್ನ ಈ ಹಿಂದಿನಿಂದಲೂ ಕೂಡ ಮಹಿಳೆಯರೇ ಆಳ್ತಾ ಇದ್ದಾರೆ ಪ್ರಸ್ತುತ ಪ್ರಧಾನಿ ಶೇಖ್ ಹಸೀನಾ ಮತ್ತು ವಿರೋಧ ಪಕ್ಷದ ನಾಯಕಿ ಖಲೀದಾ ಜಿಯಾ ಪರ್ಯಾಯವಾಗಿ ಪ್ರಧಾನಿ ಆಗ್ತಾ ಇದ್ದಾರೆ ವಿಶೇಷ ಅಂದ್ರೆ ಒಬ್ರು ಅಧಿಕಾರಕ್ಕೆ ಬಂದ್ರೆ ಮತ್ತೊಬ್ರು ಜೈಲಿಗೆ ಹೋಗಬೇಕಾಗತ್ತೆ ಖಲೀದಾ ಜಿಯಾ ಸದ್ಯ ಜೈಲಿನಲ್ಲಿದ್ದಾರೆ ಪ್ರಧಾನಿ ಶೇಖ್ ಹಸೀನಾ ಹತ್ಯೆಗೆ ಸಂಚು ರೂಪಿಸಿದ ಆರೋಪ ಅವರ ಮೇಲಿದೆ ಈ ಹಿಂದೆ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಎಂಟರವರೆಗೆ ಜಿಯಾ ಅವರ ಪಕ್ಷ ಅಧಿಕಾರದಲ್ಲಿದ್ದಾಗ ಶೇಖ್ ಹಸೀನಾ ಹಲವು ಬಾರಿ ಜೈಲು ಸೇರಿದ್ರು ಇನ್ನು ನಮ್ಮ ದೇಶದ ವಿಚಾರಕ್ಕೆ ಬರಣ ತುರ್ತು ಪರಿಸ್ಥಿತಿಯ ನಂತರ ಜನತಾ ಪಕ್ಷದ ನಾಯಕರಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಆಕ್ರೋಶ ಇತ್ತು ಹೊಸ ಸರ್ಕಾರದ ಮುಖ್ಯಸ್ಥ ಮೊರಾರ್ಜಿ ದೇಸಾಯಿ ಇಂದಿರಾ ಗಾಂಧಿ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು ಅನ್ನೋ ಒತ್ತಡದಲ್ಲೂ ಕೂಡ ಸಿಲ್ಕ್ ಹಾಕೊಂಡಿದ್ರು ನಂತರ ಸಂಸತ್ತಿನಲ್ಲಿ ನಿರ್ಣಯ ಅಂಗೀಕರಿಸಲಾಗತ್ತೆ ಅವರನ್ನ ತಿಹಾರ್ ಜೈಲಿಗೂ ಕೂಡ ಕಳುಹಿಸಲಾಗತ್ತೆ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಭ್ರಷ್ಟಾಚಾರ ಮತ್ತು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡ್ರು ಅನ್ನೋ ಆರೋಪವನ್ನ ಎದುರಿಸಿದ್ರು ಸಂಸತ್ ಭವನದಲ್ಲಿ ಸಿಬಿಐ ತಂಡ ಇಂದಿರಾ ಗಾಂಧಿ ಅವರನ್ನ ಅರೆಸ್ಟ್ ಮಾಡತ್ತೆ ತಿಹಾರ್ ಜೈಲ್ನಲ್ಲಿದ್ದಾಗ ಸೋನಿಯಾ ಗಾಂಧಿ ಅವರೇ ಅವರ ಅತ್ತೆಗೆ ಊಟವನ್ನ ತಗೊಂಡು ಹೋಗ್ತಾ ಇದ್ರು ಒಂದು ವಾರ ಆದ್ಮೇಲೆ ಇಂದಿರಾ ಗಾಂಧಿ ಅವರನ್ನ ಜೈಲಿನಿಂದ ಬಿಡುಗಡೆ ಕೂಡ ಮಾಡಲಾಯಿತು ಇನ್ನು ದಕ್ಷಿಣ ಕೊರಿಯಾದ ಮೊದಲ ಮಹಿಳಾ ಅಧ್ಯಕ್ಷರಿಗೂ ಕೂಡ ಐದು ವರ್ಷಗಳ ಕಾಲ ಜೈಲ್ ಶಿಕ್ಷೆಯಾಗಿತ್ತು ಎಸ್ ದಕ್ಷಿಣ ಕೊರಿಯಾದ ಮೊದಲ ಮಹಿಳಾ ಅಧ್ಯಕ್ಷೆ ಪಾರ್ಕ್ ಜಿಯುನ್ ಹೈ ಅವರಿಗೆ ಐದು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಯಿತು ಪಾರ್ಕ್ ಜಿಯನ್ ಹೈ ಅವರು ಎರಡ್ ಸಾವಿರದ ದಕ್ಷಿಣ ಕೊರಿಯಾದ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾಗ್ತಾರೆ ರಾಷ್ಟ್ರದ ಮುಖ್ಯಸ್ಥರಾದ ಮೊದಲ ಮಹಿಳೆ ಆದ್ರೆ ಅಧಿಕಾರದಲ್ಲಿದ್ದಾಗ ಲಂಚ ಪಡೆದ ಆರೋಪ ಕೇಳಿಬಂತು ನಂತರ ಅವರು ರಾಜೀನಾಮೆ ನೀಡಬೇಕಾಯಿತು ನಂತರ ನ್ಯಾಯಾಲಯದಲ್ಲಿ ಅವರ ಮೇಲಿನ ಆರೋಪಗಳು ನಿಜ ಅಂತ ಕಂಡು ಬಂದ ಹಿನ್ನೆಲೆಯಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಲಾಯಿತು ಸುಮಾರು ಐದು ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದು ಕಳೆದ ವರ್ಷ ಜಾಮೀನನ್ನ ಪಡೆದಿದ್ರು ನೋಡಿದ್ರಲ್ಲ ಎಂತೆ ಮಹಿಳಾ ಪ್ರಧಾನಿಗಳನ್ನೂ ಕೂಡ ಬಿಟ್ಟಿಲ್ಲ ಜೈಲು ವಾಸ ಜೈಲು ಶಿಕ್ಷೆ ಅನ್ನೋದನ್ನ